ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಇಂದು ನಾವು 3/10/2017 ಮತ್ತು 4/10/2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಗಮನಿಸುತ್ತಿದ್ದೇವೆ ಮತ್ತು ಪ್ರತಿ ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ವಿಧಿಸಲಾಗುವುದು. ಅದರಲ್ಲಿ ತಮ್ಮ ಉತ್ತರಗಳನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ ಗಮನಿಸೋಣ. ಚಿಟ್ಟಾಣಿ ರಾಮಚಂದ್ರ ಹೆಗಡೆರವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು? ಉತ್ತರ ಯಕ್ಷಗಾನ ಕಲಾವಿದ. ಮಾತೃಪೂರ್ಣ ಯೋಜನೆಯ ಉದ್ದೇಶವೇನು? ಉತ್ತರ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಕೊಡುವುದು. 2017 ನೊಬೆಲ್ ಪಾರಿತೋಷಿಕ ಭೌತ ವಿಜ್ಞಾನ ಕ್ಷೇತ್ರದಲ್ಲಿ ಯಾರಿಗೆ ದೊರೆಯಿತು? ಉತ್ತರ ಬ್ಯಾರಿ ಬ್ಯಾರಿಷ್, ಕಿಪ್ ಥೋರ್ನ್ ಮತ್ತು ರೈನರ್ ವೈಸ್. ಇವರಿಗೆ ಈ ಪಾರಿತೋಷಿಕ ಕಪ್ಪು ರಂಧ್ರಗಳ ಪರಸ್ಪರ ಡಿಕ್ಕಿ ಅಥವಾ ಅವುಗಳ ಸ್ಫೋಟದಿಂದ ಆಗುವ ಗುರುತ್ವಾಕರ್ಷಣೆ ಅಲೆಗಳ ಕುರಿತು ಅಧ್ಯಯನದ ಸಲುವಾಗಿ ನೊಬೆಲ್ ಪಾರಿತೋಷಿಕವನ್ನು ನೀಡಲಾಯಿತು. 2017 ಫಿಫಾ ಜೂನಿಯರ್ ವಿಶ್ವಕಪ್ ಪ್ರಾಯೋಜಿತವಾಗಿದ್ದು ಉತ್ತರ ಭಾರತದಲ್ಲಿ ಹಾಗೂ ಇದರ ಮ್ಯಾಸ್ಕೋಟ್ ಖೆಲಿಯೋ ಮತ್ತು ಈಗಿನ ಭಾರತ ತಂಡದ ನಾಯಕ ಅಮರಜಿತ್ ಸಿಂಗ್ ಕಿಯಾಂಗ್. SBIನ ಮುಂದಿನ ಚೇರ್ಮನ್ ಯಾರು? ಉತ್ತರ ರಜನೀಶ್ ಕುಮಾರ್. ಚಿತ್ರದಲ್ಲಿ ನೀವು ಫಾರ್ಮರ್ SBIನ ಚೇರ್ಮನ್ ಆದಂತಹ ಅರುಂಧತಿ ಭಟ್ಟಾಚಾರ್ಯರನ್ನು ಗಮನಿಸಬಹುದು. 2017 ನೊಬೆಲ್ ಪಾರಿತೋಷಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರಿಗೆ ದೊರೆಯಿತು? ಉತ್ತರ ಅಮೆರಿಕಾದ ಜೆಫ್ರಿ ಸಿ ಹಾಲ್, ಮೈಕಲ್ ರಾಸ್ತವಾಷಾ, ಮೈಕಲ್ WN ಮತ್ತು ಇವರಿಗೆ ಇದು ಆಂತರಿಕ ಜೈವಿಕ ಗಡಿಯಾರ ಕುರಿತು ಸಂಶೋಧನೆಗೆ ಪ್ರಶಸ್ತಿ ದೊರೆಯಿತು. ದೇಶದ ಮೊದಲ ತೇಲುವ ಸೌರ ವಿದ್ಯುತ್ ಘಟಕವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಉತ್ತರ ಪಶ್ಚಿಮ ಬಂಗಾಳದ ರಾಜಾಘಾಟ್ನಲ್ಲಿ ಮತ್ತು ಇದರ ಸಾಮರ್ಥ್ಯ 10 ಕಿಲೋವ್ಯಾಟ್. ಮುಂಬರುವ ಹೊಸ ಯೋಜನೆಗಳೆಂದರೆ ಆಂಧ್ರಪ್ರದೇಶ 10 ಕಿಲೋವ್ಯಾಟ್ ಸಾಮರ್ಥ್ಯ, ಕೇರಳ 10 ಕಿಲೋವ್ಯಾಟ್ ಸಾಮರ್ಥ್ಯದ 2 ಹೊಸ ತೇಲುವ ಸೌರ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲಾಗುತ್ತದೆ. ಅತಿ ಹೆಚ್ಚು ಬಂದೂಕು ಪರವಾನಿಗಳನ್ನು ಹೊಂದಿದ ರಾಜ್ಯ ಯಾವುದು? ಉತ್ತರ ಉತ್ತರಪ್ರದೇಶ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ವೇಗವಾಗಿ 15,000 ರನ್ ಪೂರೈಸಿದ ಮೊದಲ ಆಟಗಾರ ಯಾರು? ಉತ್ತರ ವಿರಾಟ್ ಕೊಹ್ಲಿ. 334 ಪಂದ್ಯಗಳಲ್ಲಿ ಅವರು ಈ ಸಾಧನೆಯನ್ನು ಗೆದ್ದಿದ್ದಾರೆ ಹಾಗೂ ಈ ಮೂಲಕ ಅವರು ಆಶಿಮ್ ಆಮ್ಲಾ ಅವರ 336 ಪಂದ್ಯಗಳಲ್ಲಿ ಸಾಧನೆಯನ್ನು ಹೊಂದಿಕ್ಕಿದ್ದಾರೆ. ಜಗತ್ತಿನ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿದೆ? ಉತ್ತರ
ಚೀನಾದಲ್ಲಿದೆ ಹಾಗೂ ಅದರ ಸಾಮರ್ಥ್ಯ 40 ಮೆಗಾವ್ಯಾಟ್ ಮತ್ತು ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಕೇರಳದಲ್ಲಿದೆ ಹಾಗೂ ಅದರ ಸಾಮರ್ಥ್ಯ 100 ಕಿಲೋವ್ಯಾಟ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.